ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 19/1/2020 ನಡೆದಂತಹ, ಅಂದರೆ 19/1/2020 ನಡೆದಂತಹ ಒಂದು PSI ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಳ್ತಾ ಹೋಗೋಣ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಆಗಿರತಕ್ಕಂಥದ್ದು. ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮುಂದಿನ ಒಂದು ಕ್ವಶನ್, ಅಂದರೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ಏನು ಮಾಡುತ್ತೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು ಎಕ್ಸಾಮ್ಗಳಿಗೆ ನಾಂದಿ ಹಾಡ್ತವೆ ಅಂತ ಹೇಳ್ತಾ. ನೋಡಿ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋದಲ್ಲಿ ಟೋಟಲ್ ಆಗಿ 100 ಪ್ರಶ್ನೆಗಳನ್ನು ಇರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಆಗಿ 5 ವಿಡಿಯೋಗಳು ಬರುತ್ತೆ, 20 ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆ ಮುಖಾಂತರ. ಅದಕ್ಕಾಗಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಯಾಕೆಂತಂದರೆ ಇದು ಮೊದಲನೇ ವಿಡಿಯೋ, ಟೋಟಲ್ ಆಗಿ 5 ವಿಡಿಯೋ ಬರ್ತವೆ ಈ ಒಂದು ಪ್ರಶ್ನೆ ಪತ್ರಿಕೆ ಮೇಲೆ. ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾ ಹೋಗೋಣ ಮತ್ತು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಬಿಡಿಸ್ಕೊಳ್ತಾ ಹೋಗೋಣ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ. ಬನ್ನಿ ಸ್ಪರ್ಧಾರ್ಥಿಗಳು, ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ಒಂದು ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ಇದು ಪೇಪರ್ 1 ಆಗಿರ್ತಕ್ಕಂಥದ್ದು. ಈಗ ಪೇಪರ್ 2 ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ಪ್ರಶ್ನೆ ಹೀಗೆ ಇರತಕ್ಕಂಥದ್ದು. ಮೊದಲನೇ ಪ್ರಶ್ನೆ, 1967 ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಸ್ಪರ್ಧಾರ್ಥಿಗಳು, ಇಲ್ಲಿ 1967 ಅಂತ ನಿಮಗೆ ಟ್ವಿಸ್ಟ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿರತಕ್ಕಂಥದ್ದು. ಕುವೆಂಪು ಅವರ ಯಾವ ಕೃತಿಗೆ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಇಲ್ಲಿ ಕೇಳಬಹುದಿತ್ತು. ಇಲ್ಲಿ ಈ ರೀತಿಯಾಗಿ ಕೇಳಲಾಗಿರ್ತಕ್ಕಂಥದ್ದು, ಇಲ್ಲಿ 4 ತಂತಿ, ಶ್ರೀ ರಾಮಾಯಣ ದರ್ಶನಂ, ಮುಖಜ್ಜ ಕನಸುಗಳು ಮತ್ತು ಭಾರತ ಸಿಂಧು ರಶ್ಮಿ ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಇದು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 2. ಮುಂದಿನ ಪ್ರಶ್ನೆ, ಇಲ್ಲಿ ನೋಡ್ತಾ ಇರ್ಬೋದು ಮೋಪ್ಲಾ ಚಳುವಳಿಯು ನಡೆದದ್ದು ಎಲ್ಲಿ ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಮೋಪ್ಲಾ ಚಳುವಳಿ ಎಲ್ಲಿ ನಡೆಯಿತು ಅಂತ, ಕೇರಳ, ಪಶ್ಚಿಮದ ಒಂದು ಉತ್ತರ ಪ್ರದೇಶ, ಬಂಗಾಳ, ಹಾಗೆ ಬಾಂಬೆ ಪ್ರೆಸಿಡೆನ್ಸಿ ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1, ಕೇರಳ. ಮೋಪ್ಲಾ ಚಳುವಳಿಯು ಕೇರಳದಲ್ಲಿ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತ ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಸಮಾನತೆಯ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಆಸ್ತಿಯ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಇಲ್ಲಿ ಆಸ್ತಿಯ ಹಕ್ಕನ್ನು ಬಿಟ್ಟು 3 ಕೂಡ ಇಲ್ಲಿ ಮೂಲಭೂತ ಹಕ್ಕುಗಳು ಆಗ್ತವೆ. ಅದಕ್ಕಾಗಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3. ತುಂಬ ಈಸಿ ಇರುತ್ತೆ ಸ್ಪರ್ಧಾರ್ಥಿಗಳೇ PSI ಪ್ರಶ್ನೆ ಪತ್ರಿಕೆ. ಅದಕ್ಕಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಳ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು 4ನೇ ಪ್ರಶ್ನೆ, ಕಳಿಂಗ ಪ್ರಶಸ್ತಿಯನ್ನು ಇದಕ್ಕಾಗಿ ಸ್ಥಾಪಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಭಾರತದಲ್ಲಿ ವಯಸ್ಕ ಶಿಕ್ಷಣದ ಗಮನಾರ್ಹ ಕೊಡುಗೆ, ಭಾರತದ ಒಂದು ವಯಸ್ಕ ಶಿಕ್ಷಣ ಸಂಸ್ಥೆಗೆ ನೀಡುವ ಪ್ರಶಸ್ತಿ, ಜ್ಞಾನಪೀಠ ಸೃಜನಾತ್ಮಕ ಬರವಣಿಗೆಯನ್ನು ಜನಪ್ರಿಯಗೊಳಿಸುವ ಸಂಸ್ಥೆ, ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಸಾಧನೆಗೆ ಯುನೆಸ್ಕೋ ನೀಡತಕ್ಕಂಥ ಒಂದು ಪ್ರಶಸ್ತಿ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಇಲ್ಲಿ ಪ್ರಶ್ನೆಗಳಿಗೆ ಆಪ್ಷನ್ಗಳನ್ನು ಕೊಡಲಾಗಿದೆ. ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ವಿಜ್ಞಾನದ ಒಂದು ಜನಪ್ರಿಯಗೊಳಿಸುವ ಸಾಧನೆಗೆ ಯುನೆಸ್ಕೋ ನೀಡತಕ್ಕಂಥ ಒಂದು ಪ್ರಶಸ್ತಿ ಕಳಿಂಗ ಪ್ರಶಸ್ತಿ ಆಗಿದೆ. ಮುಂದಿನ ಪ್ರಶ್ನೆ, ಇಲ್ಲಿ ನೋಡ್ತಾ ಇರ್ಬೋದು ಪ್ರಪಂಚದ ಅತಿ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಯಾರು ಅಂತ ಇಲ್ಲಿ ಪ್ರಶ್ನೆ. ಪ್ರಪಂಚದ ಅತಿ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಯಾರು ಅಂತ, ಸನ್ನಾ ಮೆರಿನ್, ಸೋಫಿಯಾ ವಿಲ್ನಾ, ವಯೋರಿಕಾ ಡಿ, ಹಾಗೆ ಮರ್ಸಿಡಿಸ್ ಆರೋಜ್ ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಇಲ್ಲಿ ಸನ್ನಾ ಮೆರಿನ್ ಅವರು ಪ್ರಪಂಚದ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ. ಮುಂದಿನ ಪ್ರಶ್ನೆ, ಇಲ್ಲಿ ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿತ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾರ್ಕಿಂಗ್ ಸ್ಥಳದಲ್ಲಿ 2 ರೀತಿಯ ವಾಹನಗಳಿದ್ದಾವೆ, ದ್ವಿಚಕ್ರ ವಾಹನಗಳು, 4 ಚಕ್ರದ ವಾಹನಗಳು, ಒಟ್ಟು ವಾಹನಗಳ ಸಂಖ್ಯೆ 200. ಎಲ್ಲ ವಾಹನಗಳ ಚಕ್ರಗಳ ಸಂಖ್ಯೆ 580. ಇಲ್ಲಿ ಹಾಗಾದರೆ ಪಾರ್ಕಿಂಗ್ ಸ್ಥಳದಲ್ಲಿ ಇರತಕ್ಕಂಥ ಒಂದು 4 ಚಕ್ರಗಳ ವಾಹನಗಳ ಒಂದು ಸಂಖ್ಯೆ ಎಷ್ಟು ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಇನ್ನೊಂದ್ಸಲ ಪ್ರಶ್ನೆಯನ್ನು ಓದ್ಕೊಳ್ಳಿ. ಒಂದು ಪಾರ್ಕಿಂಗ್ ಸ್ಥಳದಲ್ಲಿ 2 ರೀತಿಯ ವಾಹನಗಳು ಇರ್ತವೆ, ದ್ವಿಚಕ್ರ ಮತ್ತು 4 ಚಕ್ರ. ಒಟ್ಟು ವಾಹನಗಳ ಸಂಖ್ಯೆ 200 ಇರ್ತವೆ. ಒಟ್ಟು ವಾಹನಗಳ ಸಂಖ್ಯೆ ಎಷ್ಟು? 200. ಮತ್ತು ಇಲ್ಲಿ ಒಟ್ಟು ವಾಹನಗಳ ಚಕ್ರಗಳ ಸಂಖ್ಯೆ ಎಷ್ಟು ಅಂತ ಅಂದರೆ ಇಲ್ಲಿ 500. ಅಂದರೆ ವಾಹನಗಳ ಚಕ್ರಗಳ ಸಂಖ್ಯೆ 580 ಇದ್ದಾವೆ. 580. ಹೀಗಾದರೆ ಪಾರ್ಕಿಂಗ್ ಸ್ಥಳದಲ್ಲಿ ಇರತಕ್ಕಂಥ ಒಂದು 4 ಚಕ್ರಗಳ ಒಂದು ವಾಹನಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. 110, 90, 100, 180 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 ಇದೆ, 110. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ 4 ಚಕ್ರಗಳ ವಾಹನಗಳ ಸಂಖ್ಯೆ ಅಂತಂದರೆ 110. 110 ಇಂಟು 4 ಎಷ್ಟಾಯಿತು? 11/44, 440. ಹಾಗಾದರೆ ಇಲ್ಲಿ ಇನ್ನೂ ಕೂಡ ಏನಾಗುತ್ತೆ ಅಂತಂದರೆ ಇಲ್ಲಿ ಉಳಿದ ಒಂದು ಚಕ್ರಗಳ ವಾಹನ ಯಾವುದು ಅಂತಂದರೆ ಇಲ್ಲಿ 580 440 ಹೋಯಿತು ಅಂತಂದರೆ 440. ಟೋಟಲ್ಲಾಗಿ 8/4, 5/4, 140. ಇಲ್ಲಿ 2 ಚಕ್ರಗಳ ಒಂದು ವಾಹನ ಇರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ನೋಬೆಲ್ ಪ್ರಶಸ್ತಿ ಪಡೆದ ಒಂದು ಭಾರತ ಮೂಲದ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಯಾರು ಅಂತ.
ನೋಬೆಲ್ ಪ್ರಶಸ್ತಿ ಪಡೆದಂಥ ಭಾರತ ಮೂಲದ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಯಾರು ಅಂತ ಅಮೃತ್ ಸೇನ್, ರವೀಂದ್ರನಾಥ್ ಟ್ಯಾಗೂರ್, ಮದರ್ ತೆರೇಸಾ, ಕೈಲಾಶ್ ಸತ್ಯಾರ್ಥಿ ಅಂತ ಕೊಡಲಾಗಿದೆ. ಇಲ್ಲಿ ಭಾರತ ಮೂಲದ ಏಷ್ಯಾದ ಖಂಡದ ಮೊದಲ ವ್ಯಕ್ತಿ ಅಂತಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಮೊದಲನೇದಾಗಿ ಇಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಒಂದು ಭಾರತೀಯ ಮೂಲದ ವ್ಯಕ್ತಿಯಾಗಿರ್ತಾರೆ. ಅದಕ್ಕಾಗಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಆಗುತ್ತೆ. ಮುಂದಿನ ಪ್ರಶ್ನೆ, ಪುಲಿಟ್ಟರ್ ಪ್ರಶಸ್ತಿಯನ್ನು ಈ ಕ್ಷೇತ್ರದ ಗಣನೀಯ ಸೇವೆಗಾಗಿ ನೀಡಲಾಗುವುದು ಅಂತ ಪ್ರಶ್ನೆ. ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಪತ್ರಿಕೋದ್ಯಮ, ಪರಿಸರ ಕಾಳಜಿ, ಅಂತಾರಾಷ್ಟ್ರೀಯ ತಿಳುವಳಿಕೆ ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮಕ್ಕೆ ಪುಲಿಟ್ಟರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಮುಂದಿನ ಪ್ರಶ್ನೆ, ಹಿತ್ತಾಳೆಯು ಇದರ ಒಂದು ಮಿಶ್ರಣ, ಹಿತ್ತಾಳೆ ಯಾವುದರ ಒಂದು ಮಿಶ್ರಣ ಅಂತ ಇಲ್ಲಿ ಪ್ರಶ್ನೆ. ನಿಕಲ್ ಮತ್ತು ತಾಮ್ರ, ತಾಮ್ರ ಮತ್ತು ಸತು, ನಿಕಲ್ ಮತ್ತು ಸತು, ನಿಕಲ್ ಮತ್ತು ಬೆಳ್ಳಿ ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಇಲ್ಲಿ ತಾಮ್ರ ಮತ್ತು ಸತು, ತಾಮ್ರ ಮತ್ತು ಸತುವಿನ ಒಂದು ಮಿಶ್ರಣ ಹಿತ್ತಾಳೆ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಜೀವಕೋಶದ ಅಂಗವು ದೇಹದ ಒಂದು ಶಕ್ತಿಯ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸಿದೆ ಅಂತ ಇಲ್ಲಿ ಪ್ರಶ್ನೆ. ಕ್ಲೋರೋಪ್ಲಾಸ್ಟ್, ಮೈಟೋಕಾಂಡ್ರಿಯಾ, ರೈಬೋಸೋಮ್ ಮತ್ತು ಗಾಲ್ಗಿ ಆಪರೇಟಸ್ ಅಂತ ಕೊಡಲಾಗಿದೆ. ಇಲ್ಲಿ ಶಕ್ತಿ ಕೇಂದ್ರ ಯಾವುದಪ್ಪ ಅಂತಂದರೆ ಮೈಟೋಕಾಂಡ್ರಿಯಾ, ಪವರ್ ಆಫ್ ಸಬ್ ಸೆಲ್ ಅಂತ ಕರೆಯಲಾಗುತ್ತೆ. ಇಲ್ಲಿ ನೋಡ್ತಾ ಇರೋ ಪವರ್ ಆಫ್ ಸಬ್ ಸೆಲ್ ಯಾವುದು ಅಂತಂದರೆ ಮೈಟೋಕಾಂಡ್ರಿಯಾ. ಮುಂದಿನ ಪ್ರಶ್ನೆ, ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಅಂದರೆ CFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಕೊಡಲಾಗಿದೆ. ಮೈಸೂರು, ಚೆನ್ನೈ, ಹರಿದ್ವಾರ್, ಗುವಾಹಟಿ ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಆಗಿದೆ, ಮೈಸೂರಿನಲ್ಲಿ ಇದು ಇರತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕ್ರಮವಾಗಿ ಬರೆಯಿರಿ, ದಂಡಿ ಸತ್ಯಾಗ್ರಹ, ಸೈಮನ್ ಕಮಿಷನ್, ಪೂನಾ ಒಪ್ಪಂದ, ಗಾಂಧಿ ಇರ್ವಿನ ಒಪ್ಪಂದ ಯಾವಾಗ ನಡೀತು ಅಂತ ಇಲ್ಲಿ ಕೇಳಲಾಗಿರ್ತಕ್ಕಂಥದ್ದು. ಇಲ್ಲಿ ದಂಡಿ ಸತ್ಯಾಗ್ರಹ 1930 ನಡೆಯುತ್ತೆ, ಇಲ್ಲಿ ಸೈಮನ್ ಕಮಿಷನ್ 1927 ನಡೆಯುತ್ತೆ, ಪೂನಾ ಒಪ್ಪಂದ 1931 ನಡೆಯುತ್ತೆ, ಹಾಗೆ ಗಾಂಧಿ ಇರ್ವಿನ ಒಪ್ಪಂದ ಯಾವಾಗ ಅಂತಂದರೆ 1931. ಹಾಗಾದರೆ ಇಲ್ಲಿ ಕರೆಕ್ಟಾಗಿ ನೀವು ಜೋಡಣೆ ಮಾಡಿದ್ರಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಆಗುತ್ತೆ, 2, 1, 4, 3 ಈ ರೀತಿಯಾಗಿ ಜೋಡಣೆ ಮಾಡಬೇಕು. ಮುಂದಿನ ಪ್ರಶ್ನೆ, ವಿಜಯನಗರದ ಒಂದು ಸಾಮ್ರಾಜ್ಯದ ಅವಶೇಷಗಳನ್ನು ಇಲ್ಲಿ ನೋಡಬಹುದು ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಬಿಜಾಪುರ, ಗೋಲ್ಕೊಂಡ, ಹಂಪಿ, ಹಾಗೆ ಬರೋಡ. ನೋಡಿ ಸ್ಪರ್ಧಾರ್ಥಿಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಹಂಪಿಗೆ ತುಂಬ ಇಂಪಾರ್ಟೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಹಂಪಿ ಏನಾದರೂ ಬಂತು ಅಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತಲೇ ಹಾಕ್ಬಿಡ್ಬೇಕು. ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ದಕ್ಷಿಣ ತುದಿಯು ಹಾದು ಹೋಗುವ ಒಂದು ಭಾಗವನ್ನು ಈ ರೀತಿ ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ. ಪಾಲಾಘಾಟ್ ಗ್ಯಾಪ್, ತಾಲಾಘಾಟ್ ಗ್ಯಾಪ್, ಬೋರಾಘಾಟ್ ಪಾಸ್, ದಿ ಬೋಲನ್ ಪಾಸ್ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಆಗುತ್ತೆ, ಪಾಲಾಘಾಟ್ ಗ್ಯಾಪ್. ಇದು ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ದಕ್ಷಿಣ ತುದಿಯು ಹಾದು ಹೋಗುವಂಥ ಒಂದು ಭಾಗವನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಇಲ್ಲಿ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಸದಸ್ಯರ ಒಟ್ಟು ಸಂಖ್ಯೆ ಎಷ್ಟು ಅನುಪಾತವನ್ನು ಮೀರುವಂತಿಲ್ಲ ಅಂತ ಕೊಡಲಾಗಿದೆ. ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂತಂದರೆ 75 ಇದೆ. ಹಾಗೆ ವಿಧಾನಸಭೆಯ ಸದಸ್ಯರ ಒಟ್ಟು ಇಲ್ಲಿ ಎಷ್ಟು ಅನುಪಾತವನ್ನು ಮೀರುವಂತಿಲ್ಲ ಅಂತ ಕೊಡಲಾಗಿದೆ. ಇಲ್ಲಿ ಆಪ್ಷನ್ಗಳನ್ನು ನೋಡಿ, 1/3, 2/3, 1/2, 1/4 ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಇಲ್ಲಿ 1/3, ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, BCG ಲಸಿಕೆಯನ್ನು ಈ ಕೆಳಗಿನ ರೋಗದ ಯಾವ ಒಂದು ರೋಗದ ರಕ್ಷಣೆಗಾಗಿ ಹಾಕಲಾಗುವುದು ಅಂತ ಕೊಡಲಾಗಿದೆ. ಪೋಲಿಯೋ, ಕಾಲರ, ಸಿಡುಬು ಮತ್ತು ಟ್ಯೂಬರ್ಕ್ಯುಲೋಸಿಸ್ ಅಂತ ಕೊಡಲಾಗಿದೆ. ಇಲ್ಲಿ BCG ಲಸಿಕೆಯನ್ನು ಯಾವುದರ ಒಂದು ಇದಕ್ಕೆ ಹಾಕ್ತಾರೆ ಅಂತಂದರೆ ಆಪ್ಷನ್ ಡಿ, ಟ್ಯೂಬರ್ಕ್ಯುಲೋಸಿಸ್. ನೋಡಿ ಸ್ಪರ್ಧಾರ್ಥಿಗಳೇ, ಯಾವುದಾದ್ರೂ ಇಂಗ್ಲೀಷ್ ಪದ ಬಂತು ಅಂತಂದರೆ, ಅಂದರೆ ನಿಮಗೆ 4 ಆಪ್ಷನ್ಗಳಲ್ಲಿ ಒಂದು ಇಂಗ್ಲೀಷ್ ಪದ ಮತ್ತು ನಮಗೆ ಒಂದು 3 ಕನ್ನಡ ಪದ ಬಂತು ಅಂತಂದರೆ ಇಂಗ್ಲೀಷ್ ಪದವನ್ನು ಆಪ್ಷನ್ನಲ್ಲಿ 90% ಸರಿಯಾಗಿರುತ್ತೆ. ಅದಕ್ಕಾಗಿ ನೀವು ಏನು ಹಾಕಬೇಕು ಅಂತ ಅಂದರೆ ಇಂಗ್ಲೀಷ್ ಪದವನ್ನು ಹಾಕ್ಬಿಡಬೇಕು. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳು ಯಾವ ರಾಜವಂಶಕ್ಕೆ ಸೇರಿದ್ದವಾಗಿದೆ ಅಂತ ಇಲ್ಲಿ ಕೊಡಲಾಗಿದೆ. ಹೊಯ್ಸಳ, ರಾಷ್ಟ್ರಕೂಟ, ಬಾದಾಮಿ ಚಾಳುಕ್ಯ ಮತ್ತು ಕದಂಬ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಬೇಲೂರು ಹಳೇಬೀಡು ಹೊಯ್ಸಳ ರಾಜವಂಶಕ್ಕೆ ಇಲ್ಲಿ ಸೇರಿರ್ತಕ್ಕಂಥದ್ದು. ಇದು ನಮ್ಮ ಒಂದು ಅಫಿಷಿಯಲ್ ಕೀ ಆನ್ಸರ್ನಲ್ಲಿ ಹೊಯ್ಸಳ ಅಂತ ಕೊಡಲಾಗಿದೆ. ಅದಕ್ಕಾಗಿ ಬೇಲೂರು ಹಳೇಬೀಡು ಯಾವುದೆಲ್ಲ ದೇವಾಲಯಕ್ಕೆ ಸೇರಿದವೆ ಅಂತಂದರೆ ಹೊಯ್ಸಳ ಅಂತ ಹಾಕಬೇಕು. ಮುಂದಿನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. December 12, December 6, December 4, December 14 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ December 6 ಇಲ್ಲಿ ಅಂಬೇಡ್ಕರ್ ಪರಿನಿರ್ವಹಣಾ ದಿನವನ್ನು ಇಲ್ಲಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ನೀವು ಸರತಿ ಸಾಲಿನಲ್ಲಿ ಒಂದು ತುದಿಯಿಂದ 9 ವ್ಯಕ್ತಿಯಾಗಿದ್ದು
ಮತ್ತೊಂದು ತುದಿಯಿಂದ 11ನೇ ವ್ಯಕ್ತಿಯಾಗಿದ್ದರೆ ಸರತಿ ಸಾಲಿನಲ್ಲಿರೋ ಒಂದು ಜನಸಂಖ್ಯೆ ಎಷ್ಟು ಅಂತ ಕೊಡಲಾಗಿದೆ. ನೀವು ಇಲ್ಲಿ ಮೊದಲನೇ ಇಲ್ಲಿ ವ್ಯಕ್ತಿ ನೀವು ಇಲ್ಲಿ ಇದ್ದೀರಾ ಅಂತ ಅಂದರೆ ಇಲ್ಲಿ ಒಂದು ಕಡೆಯಿಂದ 9ನೇ ಒಬ್ಬ ವ್ಯಕ್ತಿ, ನೀವು 9ನೇವರಾಗಿರ್ತೀರ. ಇನ್ನೊಂದು ಕಡೆಯಿಂದ 11ನೇವರು ಆಗಿರ್ತೀರ. ಈ ಕಡೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತಂದರೆ 10 ಜನ ಇದ್ದಾರೆ. ಈ ಕಡೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತಂದರೆ 8 ಜನ ಇದ್ದಾರೆ. 8ರಲ್ಲಿ ನೀವು 9ನ ಸೇರಿಸ್ಕೊಂಬಿಡಿ. ಇಲ್ಲಿ 9 ಜನ ಆದರೂ ಈ ಕಡೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತಂದರೆ 11 ಜನ ಇದ್ದಾರೆ. ಇಲ್ಲಿ 10 ಜನ ಇದ್ದಾರೆ ಟೋಟಲ್ಲು. 11ನೇವರು ನೀವು ಆಗಿರ್ತೀರ. 10 + 9 ಎಷ್ಟಾಯಿತು ಅಂತಂದರೆ 19 ಆಯಿತು. ಅದಕ್ಕಾಗಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಆಗಿದೆ. ಮುಂದಿನ ಪ್ರಶ್ನೆ ಮತ್ತು ಇವತ್ತಿನ ವಿಡಿಯೋದ ಒಂದು ಕೊನೆಯ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಎಲ್ಲರೂ ಕೂಡ ಆನ್ಸರ್ ಮಾಡಿ ತಿಳಿಸಿ. ದಿವಂಗತ ರಾಜ ರವಿವರ್ಮ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು ಅಂತ ಇಲ್ಲಿ ಕೊಡಲಾಗಿರ್ತಕ್ಕಂಥದ್ದು. ರಾಜಕೀಯ, ಇತಿಹಾಸ, ಚಿತ್ರಕಲೆ, ಇಂಜಿನಿಯರಿಂಗ್ ಅಂತ ಕೊಡಲಾಗಿದೆ. ಎಲ್ಲರೂ ಕೂಡ ನನಗೆ ಆನ್ಸರ್ ಮಾಡಿ ತಿಳಿಸಿ. ಯಾರು ಆನ್ಸರ್ ಮಾಡ್ತೀರ ನೋಡೋಣ. ನಿಮಗೆ ಈ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಆನ್ಸರ್ನ ಮಾಡಿ ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋದಲ್ಲಿ ಟೋಟಲ್ ಆಗಿ 20 ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಿದ್ದೇವೆ. ಹೀಗೆ ಇನ್ನೂ ಕೂಡ 4 ವಿಡಿಯೋಗಳು ಬರ್ತಾ ಇರುತ್ತೆ. ಟೋಟಲ್ ಆಗಿ 5 ವಿಡಿಯೋಗಳಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುಗಿಸೋಣ ಅಂತ ಹೇಳ್ತಾ. ನೋಡಿ ಸ್ಪರ್ಧಾರ್ಥಿಗಳು, ಈ ರೀತಿಯ ಒಂದು ವಿಶ್ಲೇಷಣೆ ನಿಮಗೇನಾದರೂ ಇಷ್ಟವಾಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.